ನಮ್ಮ ಬೆಂಬಲಿಗರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ನನಗೇನು ಅಸಮಾಧಾನ ಇಲ್ಲ. ಹೈಕಮಾಂಡ್ ಏನು ಕೆಲಸ ಹೇಳುತ್ತೋ ಅದನ್ನು ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಕೆ ಎಚ್ ಮುನಿಯಪ್ಪ ದೇವನಹಳ್ಳಿ ಏರ್ಪೋರ್ಟಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಅಸಮಾಧಾನ ಇದೆ ಅನ್ನೋದು ಮಾತುಗಳು ಕೂಡ ಇದೆ. ಆದರೆ ಅದರ ಹೊರತಾಗಿಯೂ ಕೂಡ ಈಗ ಕೋಲಾರ ಟಿಕೆಟ್ ವಿಚಾರವಾಗಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕೋಲಾರದಲ್ಲಿ ಎಲ್ಲರೂ ಸೇರಿ ಅಭ್ಯರ್ಥಿ ಪರ ನಾವು ಕೆಲಸವನ್ನು ಮಾಡ್ತೇವೆ. ಚಿಕ್ಕಬಳ್ಳಾಪುರ ಸೇರಿ ಕಾಂಗ್ರೆಸ್ ಕೋಲಾರದಲ್ಲಿ ಎಲ್ಲರೂ ಕೂಡ ಕೆಲಸವನ್ನು ಮಾಡ್ತೇವೆ, ನಾವು ಗೆಲ್ಲಿಸ್ತೇವೆ ಅನ್ನೋ ಒಂದು ಹೇಳಿಕೆಯನ್ನು ಕೆ ಎಚ್ ಮುನಿಯಪ್ಪ ಕೊಟ್ಟಿರುವಂಥದ್ದು. ನಾನು ಮೊದಲಿಂದ ನಿಮ್ಗೆ ಹೇಳ್ತಾ ಇದ್ದೀನಿ, ನಾವು ಪ್ರಯತ್ನ ಮಾಡ್ತೀವಿ. ಒಂದು ವೇಳೆ ಹೈಕಮಾಂಡ್ ಯಾರು ಕೊಟ್ಟರೆ ಅವ್ರಿಗೆ ಒಪ್ಕೊಂಡು ಕೆಲಸ ಮಾಡ್ತೀವಿ, ಸ್ವಾಗತ ಮಾಡ್ತೀನಿ. ಹೈಕಮಾಂಡ್ ತೀರ್ಮಾನ ತಗೊಂಡಿದ್ದೆ ಸುರ್ಜಾವಲ್ ಅವರು, ಸನ್ಮಾನ್ಯ ವೇಣುಗೋಪಾಲ್ ಅವರು, ಜನರಲ್ ಸೆಕ್ರೆಟರಿ ಆರ್ಗನೈಜೇಷನ್ ಅವರು ನನ್ನ ಕರೆದು ಮಾತಾಡಿದರು. ಇಂತಹ ಪರಿಸ್ಥಿತಿಗಳಲ್ಲಿ ನಾವೆಲ್ಲ, ನಾನು ಕೂಡ ಕೇಂದ್ರದ ಪಕ್ಷಕ್ಕೆ ಕಷ್ಟ ಬಂದಂಥ ಕಾಲದಲ್ಲಿ ನಾವೆಲ್ಲ ಕೂಡ ಸಹಕರಿಸಬೇಕಾಗ್ತದೆ. ಇಲ್ಲಿ ಸ್ವಪ್ರತಿಷ್ಠೆಗಳು ಯಾವೂ ನಮ್ಮಲ್ಲಿ ಇಲ್ಲ. ಸುಮಾರು 30 ವರ್ಷ ರಾಜಕಾರಣದಲ್ಲಿ ಇಂತಹ ಸಂದರ್ಭಗಳು ನಾನು ಘಟನೆಗೆ 2-3 ಆಗಿರಲಿ, ಏನು ಹೊಸದೇನೆ. ಆದರೂ ಕೂಡ ಕಾಂಗ್ರೆಸ್ ಪಕ್ಷ ಒಂದು ನಿಲುವು ತೆಗೆದುಕೊಂಡಾಗ ಅದಕ್ಕೆ ಬದ್ಧವಾಗಿ ಕೆಲಸ ಮಾಡ್ತೀವಿ. ಕಾಂಗ್ರೆಸ್ ಅಭ್ಯರ್ಥಿಯನ್ನು ಅದು ಒಂದೇ ಅಲ್ಲ, ನಾವು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರ ಜೊತೆಗೆ ಈ ರಾಜ್ಯದಲ್ಲಿ ಕೂಡ ಎಲ್ಲೆಡೆ ಕಡೆ ನಾವು ಓಡಾಡಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸೋದಕ್ಕೆ ನಾವು ಕೆಲಸ ಮಾಡ್ತೀವಿ. ಯಾವ ಥರದ ಬೇಸರ ನನಗಿಲ್ಲ. ನಾನು ಮೊದಲಿಂದ ನಿಮ್ಗೆ ಹೇಳ್ತಾ ಇದ್ದೀನಿ, ನಾವು ಪ್ರಯತ್ನ ಮಾಡ್ತೀವಿ. ಒಂದು ವೇಳೆ ಹೈಕಮಾಂಡ್ ಯಾರು ಕೊಟ್ಟರೆ ಅವ್ರಿಗೆ ಒಪ್ಕೊಂಡು ಕೆಲಸ ಮಾಡ್ತೀವಿ, ಸ್ವಾಗತ ಮಾಡ್ತೀನಿ. ಹೈಕಮಾಂಡ್ ತೀರ್ಮಾನ ತಗೊಂಡು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.